ಎಲ್ರಿಗೂ ನಮಸ್ಕಾರ. ಜಿಪಿಎಸ್ಟಿಆರ್ ಪರೀಕ್ಷೆಯ ಸಂಬಂಧ ಈಗಾಗಲೇ ಮೊದಲ ಹಂತದ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಮೊದಲ ಹಂತದ ಫಲಿತಾಂಶ ಈಗಾಗಲೇ ಹೊರಬಿದ್ದಿದೆ. ಮೊದಲನೇ ಹಂತ ಅಂದರೆ ದಟ್ ಮೀನ್ಸ್ ಇಂಡಿವಿಜುವಲ್ ಮಾರ್ಕ್ಸ್ ಲಿಸ್ಟ್ ಈಗಾಗಲೇ ಇಲಾಖೆ ವೆಬ್ಸೈಟಲ್ಲಿ ಪ್ರಕಟ ಆಗಿದೆ. ಇನ್ನೂ ಕೂಡ ಅದರ ಪ್ರೊಸೀಜರ್ಸ್ ತುಂಬ ಇದೆ. 1:2 ಬರಬೇಕು, ಅದಾದ ನಂತರದಲ್ಲಿ ಮೇನ್ ಸೆಲೆಕ್ಷನ್ ಲಿಸ್ಟ್ ಬರಬೇಕು. ಈ ಥರದ ಪ್ರಕ್ರಿಯೆಗಳು ಎಲ್ಲವೂ ಇದೆ. ಬಟ್ ಆದರೆ ಈಗ ಏನಾಗಿದೆ ಅಂದರೆ, ಯಾವಾಗ ಇಲಾಖೆಯವರು ಸೊ ಫಸ್ಟ್ ಈಗ ಇಂಡಿವಿಜುವಲ್ ಮಾರ್ಕ್ಸ್ ಲಿಸ್ಟನ್ನು ಇಲಾಖೆ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ರು, ಅವಾಗೇನಾಗುತ್ತೆ, ಬಹುತೇಕ ಸುಮಾರು 100%ಗೆ ಔಟ್ ಆಫ್ 100% ಸುಮಾರು 30-40% ಅಭ್ಯರ್ಥಿಗಳ ಮಾರ್ಕ್ಸ್ ಏನಾಗಿದೆ ಅವರ ನಿರೀಕ್ಷೆಗೂ ಮೀರಿ ಕಡಿಮೆ ಆಗಿರ್ತಕ್ಕಂಥ ಒಂದು ಸನ್ನಿವೇಶಗಳು ಉದ್ಭವ ಆಗಿದೆ. ದಟ್ ಮೀನ್ಸ್ ನಾವು ಕೂಡ ತುಂಬ ಸಲ ಅವರೆಲ್ಲ ನಮಗೆ ಕಾಲ್ ಮಾಡಿ ಕೇಳಿದಾಗಲೂ ಕೂಡ ನಾನು ಕೇಳಿದ್ದೆ, ನಿಮಗೆಲ್ಲ ಶೋರ್ ಕನ್ಫರ್ಮ್ ಇದೆಯಾ, ಕಾನ್ಫಿಡೆನ್ಸ್ ಇದೆಯಾ? ಏಕೆಂದರೆ ಈಗ ಅಲ್ಲಿ 3 ರೀತಿಯಲ್ಲಿ ಇವ್ಯಾಲ್ಯುವೇಷನ್ಸ್ ಮಾಡೋದ್ರಿಂದ ಸೊ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿದಾಗಲೂ ಕೂಡ ಹಲವಾರು ಅಭ್ಯರ್ಥಿಗಳು ನಮಗೆಲ್ಲ ಕಾಲ್ ಮಾಡಿ ಸೊ ಇಲ್ಲ ಸರ್, 100% ನಾವು ಸೋರ್, ಸೊ ಬೇಸ್ಡ್ ಆನ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಇನ್ಫಾರ್ಮೇಷನ್ ಇತ್ತು ಸೊ ಆ ಥರದ ಉತ್ತರಗಳನ್ನೇ ನಾವು ಪರಿಪೂರ್ಣವಾಗಿ ನೀಟಾಗಿ ಕೋಟ್ ಮಾಡಿ ಬರೆದಿದ್ದೀವಿ. ನಮಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಬಟ್ ಸಮ್ವೇರ್ ಏನಾಗಿದೆ, ನಾವೆಷ್ಟು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಮಾರ್ಕ್ಸ್ ಕಡಿಮೆ ಬಂದಿದೆ. ಇದಕ್ಕೇನು ಸಲ್ಯೂಷನ್ನು, ಇದಕ್ಕೇನು ಮಾಡಬೇಕು, ಯಾವ ಥರ ಅಪೀಲ್ ಆಗಬೇಕು, ಈ ಥರದ ಕ್ವಶನ್ಸ್ ಎಲ್ಲ ಎತ್ಕೊಂಡು ನನ್ನ ಕ್ವಶನ್ಸ್ ಮಾಡಿದರು. ನಾನು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ನಿನ್ನೆಯ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನ ಹೇಳಿದೆ. ಸೊ ಇವತ್ತು ಯಾರು ನೋಡ್ತಾ ಇದ್ರು ಅವ್ರಿಗೆಲ್ಲ ಮತ್ತೊಂದು ಸಲ ಹೇಳ್ಬಿಡ್ತೀನಿ. ಇದರಿಂದ ಆಚೆಗೆ ಇನ್ನೂ ಕೂಡ ಒಂದಷ್ಟು ವಿಷಯಗಳಿದೆ ನಿಮ್ಮ ಜೊತೆ. ಈ ಮಾರ್ಕ್ಸು ಲೋ ಆಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗೆಲ್ಲ ಇಲಾಖೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಮೌಖಿಕವಾಗಿ ನಿಮ್ಗೆ ಅದೆಲ್ಲ ನಿಮಗೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ. ಸೊ ಏನು ಮಾಡಿ ಅಂದರೆ, ಇನ್ ಕೇಸ್ ನೀವು ಅಪೀಲ್ ಆಗಬೇಕಾದ್ರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ, ಸೊ ಫಸ್ಟು ನೀವೊಂದು ರಿಕ್ವಿಷನ್ ಲೆಟರ್ನ ಪ್ರಿಪೇರ್ ಮಾಡಬೇಕು DTP ಮಾಡಿಸಿ. ಸೊ ನಿಮ್ಮ ನೇಮು ಮತ್ತು ನಿಮ್ಮ ರೋಲ್ ನಂಬರು, ನಿಮ್ಮ ಹಾಲ್ ಟಿಕೆಟ್ ಅಟ್ಯಾಚ್ ಮಾಡಿ ಅದಕ್ಕೆ, ಮತ್ತು ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ಅಟ್ಯಾಚ್ ಮಾಡಿ ಒಂದು ರಿಕ್ವಿಷನ್ ಲೆಟರ್ನ ಪ್ರಿಪೇರ್ ಮಾಡಿಸ್ಕೊಳ್ಳಿ. ದಟ್ ಮೀನ್ಸ್ ಸೊ ಹೀಗೀಗೆ ನಾನು ಈ ಥರದ ಅಭ್ಯರ್ಥಿ ಆಗಿದ್ದೀನಿ, ಈ ಥರದ ಎಕ್ಸಾಮ್ ಬರ್ಕೊಂಡಿದ್ದೀನಿ ನಾನು. ಸೊ ಮೊದಲ ಹಂತದ ಫಲಿತಾಂಶ ಹೊರಬಿದ್ದಾಗ ವೈಯಕ್ತಿಕ ಅಂಕಗಳು ಇಲಾಖೆ ವೆಬ್ಸೈಟಲ್ಲಿ ರಿಲೀಸ್ ಆದ ನಂತರದಲ್ಲಿ ಸೊ ನಿರೀಕ್ಷೆಗೂ ಮೀರಿದಂಥ ಅಂಕಗಳು ನನಗೆ ಕಡಿಮೆ ಆಗಿದೆ. ಆ್ಯಕ್ಚುಲಿ ಈಗ 100 ಅಂಕಗಳಿಗೆ 60-70 ಮಾರ್ಕ್ಸ್ ಬರಬೇಕಿತ್ತು, ನನಗೆ 25-30 ಬಂದಿದೆ, 40 ಮಾರ್ಕ್ಸ್ ಬಂದಿದೆ. ಹಾಗಾಗಿ ಸಮ್ ವೇರ್ ಎಲ್ಲೋ ಒಂದು ಕಡೆ ಮೌಲ್ಯಮಾಪನದಲ್ಲಿ ಒಂದಷ್ಟು ಲೋಪದೋಷಗಳಾಗಿ ಈ ಥರದ ಒಂದು ಪ್ರಕ್ರಿಯೆಗಳು ಸೊ ಆಗಿರೋದ್ರಿಂದ, ಈ ಥರದ ಒಂದು ಲೋಪದೋಷಗಳಾಗಿರೋದ್ರಿಂದ ಸೊ ದಯಮಾಡಿ ಅದನ್ನು ನೀವು ಮರುಪರಿಶೀಲನೆಗೆ ಅಥವಾ ಮತ್ತೊಂದು ಸಲ ಇವ್ಯಾಲ್ಯುವೇಷನ್ಗೆ ನೀವು ಅದನ್ನು ಒಳಪಡಿಸ್ಬೇಕು ಅಂತ ಒಂದು ರಿಕ್ವೆಷನ್ ಲೆಟರ್ನ ನೀವು ಬರೀಬೇಕು. ಯಾರಿಗೆ ಬರೀಬೇಕು ಅಂದರೆ, ಇಲಾಖೆ ಆಯುಕ್ತರಿಗೆ ಬರೋಂಗಿಲ್ಲ ಇದನ್ನು, ಸೆಕ್ರೆಟರಿಗೆ. ನೀವು ಮೇನ್ ಬಂದು ದ ಎಜುಕೇಷನ್ ಮಿನಿಸ್ಟರ್ ಆಫ್ ಕರ್ನಾಟಕ, ಸೊ ಸನ್ಮಾನ್ಯ BC ನಾಗೇಶ್ವರಿಗೆ ನೀವು ಕೋಟ್ ಮಾಡಿ ಬರೀಬೇಕಾಗುತ್ತೆ. ಯಾಕೆಂದರೆ ಈಗ ಸೆಕ್ರೆಟರಿಗೆಲ್ಲ ಬರೆದ್ರೆ ಅದಾಗಲ್ಲ, ನಿಮಗೆ ವ್ಯಾಲ್ಯೂ ಇರಲ್ಲ. ಸೊ ಮೇಯ್ನು ಆ ಮಿನಿಸ್ಟರ್ಗೆ ಕೋಟ್ ಮಾಡಿ ಅವರ ಅಡ್ರೆಸ್ಗೆ ನೀವು ಸೊ ಬರೀಬೇಕಾಗುತ್ತೆ. ಇದು ಮೊದಲನೇ ಪಾಯಿಂಟು. ಸೊ ಇವಾಗ ನಿನ್ನೆಯಿಂದ ಏನಾಗಿದೆ ಅಂದರೆ, ಅಲ್ಲಲ್ಲಿ ಕೆಲವು ಶಿಕ್ಷಣ ಇಲಾಖೆಗಳಲ್ಲಿ ಕೌಂಟರ್ಗಳನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಈಗ. ಅಂದರೆ ಈಗ ಯಾರಿಗೆಲ್ಲ GPSTR ಅಂಕಗಳು ಲೋ ಆಗಿದೆಯೋ, ಕಡಿಮೆ ಆಗಿದೆಯೋ, ಅವರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅಲ್ಲಲ್ಲಿ ಕೆಲವೊಂದು ಕಡೆ ಕೌಂಟ್ರೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಇದು ಏನಾಗಿದೆ ಅಂದರೆ, ನಮಗೆ ಈ ಮೌಖಿಕವಾಗಿ ಮಾತ್ರ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇದೆ ಕೌಂಟರ್ಸ್ ಮಾಡ್ತಿದ್ದು. ನಿಮಗೆಲ್ಲ ಗೊತ್ತಿದೆ ಈಗ ಕೌಂಟರ್ಸ್ ಎಲ್ಲ ಏನಕ್ಕೆ ಮಾಡ್ತಾರೆ ಯೂಸಲಿ. ಸೊ ನಮ್ಮ ಏನಾದರೂ ಸಮಸ್ಯೆಗಳಿದ್ರೆ GPSTR ಫಲಿತಾಂಶದ ಸಂಬಂಧ, ನಮಗೇನಾದರೂ ಡೌಟ್ಸ್ ಇದ್ದರೆ, ಅಥವಾ ನಿಮಗೇನು ಈಗ ಮಾರ್ಕ್ಸ್ ಎಷ್ಟು ಬರಬೇಕಿತ್ತು ಅಷ್ಟು ಬಂದಿಲ್ಲ, ಈ ಥರದ ಸಮಸ್ಯೆಗಳಿದ್ದರೆ ಅದನ್ನು ಕೋಟ್ ಮಾಡಿ ನೀವು ಆ ಕೌಂಟ್ರಲ್ಲಿ ಇಡಲಿಕ್ಕೆ ನಿಮಗೆ ಆ ಥರದ ಒಂದು ಅವಕಾಶವನ್ನು ಆಗಲಿ ಅಂತ ಅದನ್ನು ಮಾಡ್ತಾ ಇದ್ದಾರಂತೆ. ಸೊ ಇದೆಲ್ಲವೂ ಕೂಡ ನಮಗೆ ಮೌಖಿಕವಾಗಿ ಬಂದಿದೆ. ಬಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯವರೇ ಒಂದು ಆದೇಶದ ರೂಪದಲ್ಲಿ ಆ ವೆಬ್ಸೈಟ್ ರಿಲೀಸ್ ಮಾಡಿದ್ರೆ ನಿಮಗೆಲ್ಲ ತುಂಬಾ ಅನುಕೂಲ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ನೀವೇನು ವರಿ ಮಾಡ್ಕೊಳ್ಳೋದಾಗಲಿ ಅಥವಾ ಅಪ್ಸೆಟ್ ಮಾಡ್ಕೊಳ್ಳೋದಾಗಲಿ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇಟ್ಸ್ ಅ ಲೈಫ್. ಅದು ಎಕ್ಸಾಮ್ ಅಂದರೆ ಈಗ TET ಎಲಿಜಿಬಲ್ ಆದವ್ರಿಗೆ GPSTR ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಬರೆದು ಕೂಡ ಮಾರ್ಕ್ಸ್ ಕಡಿಮೆ ಬಂದಿದೆ ಅದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಕೊಡ್ಲಿಕ್ಕಾಗಲ್ಲ. ಸೊ ನಿಮ್ಮ ಕಡೆಯಿಂದ ಏನೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವೆಲ್ಲವನ್ನು ಮಾಡಿ. ನಾನು ಹೇಳಿದಾಗ ನಾನು ಇವಾಗ ಏನು ಹೇಳಿದೆ ನಿಮಗೆ, ಸೊ ನಿಮ್ಮ ಹಾಲ್ ಟಿಕೆಟ್ನ ಫಸ್ಟ್ ತೊಗೊಳ್ಳಿ, ಎಲ್ಲವನ್ನೂ ಕೂಡ ಫೋಟೋ ಕಾಪಿ ಮಾಡಿಸಿ, ಮತ್ತು ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಲೈಕ್ ನೀವು GPSTR ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಪ್ರಿಂಟೆಡ್ ಅಪ್ಲಿಕೇಶನ್ ಇರುತ್ತೆ ಅದನ್ನು ತೊಗೊಳ್ಳಿ. ಅದಾದ ನಂತರದಲ್ಲಿ ಈಗ ಇಂಡಿವಿಜುವಲ್ ಮಾರ್ಕ್ಸ್ ಬಿಡ್ತಲ್ಲ ಇಂಟರ್ನೆಟ್ಟಲ್ಲಿ, ಸೊ ಫಸ್ಟ್ ಇಲಾಖೆ ವೆಬ್ಸೈಟಲ್ಲಿ ಆ ಒಂದು ಪ್ರಿಂಟನ್ನು ತೊಗೊಳ್ಳಿ. ಸೊ ಇಷ್ಟನ್ನು ತೊಗೊಂಡು ಕೆಲವರೆಲ್ಲ ನನಗೆ ಕ್ವೆಶನ್ ಮಾಡಿದರು, ಸರ್ ಏನಾದರೂ ನಮ್ಮ ಡಾಕ್ಯುಮೆಂಟ್ಸ್ಗೆ ಅಟೆಸ್ಟೆಡ್ ಮಾಡಿಸ್ಬೇಕಂತ. ಅದೇನು ಅವಶ್ಯಕತೆ ಇಲ್ಲ, ಅಟೆಸ್ಟೆಡ್ ಎಲ್ಲ ನೀವು ಮಾಡಿಸೋ ಅವಶ್ಯಕತೆ ಇಲ್ಲ. ನೋಡಿ, ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಮೊದಲು ನಿಮ್ಮ ಇಂಡಿವಿಜುವಲ್ ಮಾರ್ಕ್ಸ್ ಲಿಸ್ಟ್ ಇದೆಯಲ್ಲ ಅದನ್ನು ಒಂದು ಪ್ರಿಂಟ್ ತಗೊಳ್ಳಿ. ಅದಾದ ನಂತರದಲ್ಲಿ ನಿಮ್ಮ GPSTR ಅಪ್ಲಿಕೇಶನ್ ಹಾಕಿದ್ರಲ್ಲ ಆ ಫಿಲ್ಲು, ಅದನ್ನು ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇಟ್ಕೊಳ್ಳಿ. ಅಂದರೆ ನೀವು ಏನು ಅಪ್ಲೈ ಮಾಡಿದ್ರೆ ಅದೆಲ್ಲ ಒಂದು ಪ್ರಿಂಟ್ ಬಂದಿರುತ್ತೆ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೂ. ಅದಾದ ನಂತರದಲ್ಲಿ ನಿಮ್ಮ ಹಾಲ್ ಟಿಕೆಟ್, ಈ ಮೂರೇ ಸಾಕು ಅಕಾರ್ಡಿಂಗ್ ಟು ಮಿ. ಇದ್ರ ಜೊತೆಗೆ ಒಂದು ರಿಕ್ವಿಷನ್ ಲೆಟರ್ನ ನೀವು DTP ಮಾಡಿಸ್ಬೇಕು. ಸೊ ಇಷ್ಟನ್ನು ಮಾಡಿ ನಾನು ನಿನ್ನೆ ವಿಡಿಯೋದಲ್ಲಿ ಖುದ್ದಾಗಿ ನೀವು ನೇರವಾಗಿ BC ನಾಗೇಶ್ವರನ್ನೇ ವಿಸಿಟ್ ಮಾಡಿ ಅಂತ ಹೇಳಿದೆ. ಯಾಕೆಂದರೆ ಇವೆಲ್ಲ ಬೈ ಪೋಸ್ಟ್ ಆಗಲಿ ಅಥವಾ ನೀವು ಥ್ರೂ ಇಮೇಲ್ ಮುಖಾಂತರ ಮಾಡಿದ್ರೆ ಅದಕ್ಕೆಲ್ಲ
ನಿಮಗೆ ಜಾಸ್ತಿ ರೆಸ್ಪಾನ್ಸ್ ಸಿಗೋಲ್ಲ. ಹಾಗಾಗಿ ಇವಾಗೇನಾಗಿದೆ, ಕೆಲವೊಂದಷ್ಟು ಕಾಲ್ಸು ನಿನ್ನೆಯಿಂದ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಸೊ ಇದೇ ಏನು ಸೊಲ್ಯೂಷನ್ ಸರ್ ಇದಕ್ಕೆ, ಮಾರ್ಕ್ಸ್ ಎಲ್ಲ ಲೋ ಆಗಿದೆಯಲ್ಲ ನಮಗೆ ಏನು ಅಂತ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲ್ಸ್ ಹೋಗಿರೋದ್ರಿಂದ ಅಲ್ಲಲ್ಲಿ ಇಲಾಖೆಗಳಲ್ಲಿ ಒಂದಷ್ಟು ಡಿಸ್ಕಷನ್ ನಡೀತಾ ಇದೆಯಂತೆ. ಈಗ ಇದಕ್ಕೇನಾದರೂ ನಾವು ಮರು ಪರಿಶೀಲನೆಗೆ ಏನಾದರೂ ಮಾಡಬೇಕು ಅಂತ. ಬಟ್ ಇದು ಮೌಖಿಕವಾಗಿ ಏನೇ ಚರ್ಚೆಗಳಾದರೂ ಕೂಡ ನಿಮಗೆ ಆದೇಶದ ರೂಪದಲ್ಲಿ ಅದು ಬಂದುಬಿಟ್ರೆ ಕನ್ಫರ್ಮ್ ಅಂತ, ನೀವು ಕೂಡ ನೆಮ್ಮದಿಯಾಗಿರ್ಬೋದು. ಸೊ ಒನ್ಸ್ ಅಗೇನ್ ಮತ್ತೊಂದು ಸಲ ನಮ್ಮ ಪೇಪರನ್ನು ಅವರು ಮರು ಮೌಲ್ಯಮಾಪನಕ್ಕೆ ಒಳಪಡಿಸ್ತಾರೆ ಅನ್ನೋದು ಆ ಸುದ್ದಿ. ಸೊ ಇಲಾಖೆ ವೆಬ್ಸೈಟಲ್ಲೇ ಬಂದುಬಿಟ್ರೆ ಅಥವಾ ಪತ್ರಿಕಾ ಪ್ರಕಟಣೆಯಲ್ಲಿ ನಿಮಗೆ ಅದು ಲಭ್ಯ ಆಗಿಬಿಟ್ರೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಸೊ ನೋಡೋಣ. ಸೊ ಲೆಟ್ಸ್ ಸಿ. ಸೊ ನಿಮ್ಮ ಪ್ರಯತ್ನದಲ್ಲಿ ನೀವು ಮಾಡಬೇಕು, ನಿಮ್ಮ ಪರವಾಗಿ ಯಾರೋ ಇನ್ನೊಬ್ಬರು ಮಾಡ್ತಾಯಿದ್ರೆ ಅಂತ ನೀವು ಸುಮ್ಮನೆ ಕೂರಬೇಡಿ. ಯಾಕಂದರೆ ಕೆಲವರೆಲ್ಲ ಹಾಗೇ, ಸೊ ಬೇರೆಯವ್ರದ್ದು ಮಾರ್ಕ್ಸ್ ಎಲ್ಲ ಕಡಿಮೆ ಆಗಿದೆ, ಏನು ತೊಂದರೆ ಇಲ್ಲ, ಅವರೇ ಮಾಡ್ತಾರಲ್ಲ, ನಾವು ಯಾಕೆ ಮಾಡಬೇಕು ಅಂತಕ್ಕಂಥ ಒಂದು ಭಾವನೆಗಳು ಬೇಡ ಇಲ್ಲಿ. ಸೊ ನಿಮ್ಮ ಕಡೆಯಿಂದ ಏನೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವೆಲ್ಲವನ್ನು ಮಾಡಿ. ಸೊ ನಾನು ನಿನ್ನೆ ಹೇಳಿದಾಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ, ಸೊ ಒಂದು ರಿಕ್ವೆಷನ್ ಲೆಟ್ರನ್ನು ಹಾಕ್ಕೊಂಡು ವಾಲಂಟ್ರಿಯಾಗಿ ಒಂದು ರಿಕ್ವೆಷನ್ ಲೆಟ್ರ್ ಹಾಕೋಬೇಕು. ಜೊತೆಗೆ ನೀವೆಲ್ಲ ಟೀಮ್ ಒಗ್ಗಟ್ಟಾಗಿ ಒಂದು ಅಷ್ಟು ಜನರ ಒಂದು ಮನವಿಯನ್ನು ಕುರಿತಾಗೆ ಒಂದು ಲೆಟ್ರನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು. ಅಂದರೆ ನಾವು ಇಷ್ಟು ಜನ ಅಭ್ಯರ್ಥಿಗಳು ಹೀಗಾಗಿದೆ, ಈಗ ಕೊಡ್ತಾ ಇದ್ದೀವಿ ಅಂತ. ಸೊ ಆ ಒಂದು ವೇನಲ್ಲಿ ನೀವು ಸೊ ನಿಮ್ಮ ಒಂದು ಪ್ರಯತ್ನಗಳನ್ನು ಅಥವಾ ನಿಮ್ಮ ಒಂದು ಹೋರಾಟಗಳನ್ನು ಆ ಮುಖಾಂತರವಾಗಿ ಸೊ ಮಾಡಬೇಕಾಗುತ್ತೆ. ಸೊ ಇದಿಷ್ಟು GPSTR ಫಲಿತಾಂಶದ ಸಂಬಂಧ. ಹೇಗೆ ಪ್ರತಿಯೊಬ್ಬರ ವೈಯಕ್ತಿಕ ಅಂಕಗಳು ಕಡಿಮೆ ಆಗಿದೆ, ಅವರ ನಿರೀಕ್ಷೆಗೂ ಮೀರಿದಾಗೆ ಜಾಸ್ತಿ ಆಗಬೇಕಿದ್ದಂಥ ಅಂಕಗಳು ಕಡಿಮೆ ಆಗಿದೆ ಅನ್ನೋದ್ರ ಸಂಬಂಧ, ಸೊ ನನಗೆ ಲಭ್ಯ ಆಗಿರತಕ್ಕಂಥ ಮಾಹಿತಿಯನ್ನು ನಾನು ಇಷ್ಟೊತ್ತು ನಿಮ್ಮ ಜೊತೆ ಹಂಚಿಕೊಂಡೆ. ಸೊ ಇದೇ ಥರದ ನಿಮಗೆ ಮಾಹಿತಿಗಳು ಏನಾದರೂ ಬೇಕು ಅಂದರೆ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನಾದರೂ ಮಾಹಿತಿಗಳು ನನ್ನ ಗಮನಕ್ಕೆ ಬಂದರೆ ಸೊ ಇಮಿಡಿಯೇಟ್ಲಿ ನಾನು ನಿಮಗೆ ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಐ ವಿಲ್ ಬಿ ಬ್ಯಾಕ್ ಅಗೇನ್, ವಿಶ್ ಯು ಗುಡ್ ಲಕ್. ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಪ್ರತಿಯೊಂದಕ್ಕೂ ಸೊಲ್ಯೂಷನ್ಸ್ ಇದ್ದೇ ಇರುತ್ತೆ. ಸೊ ಒಂಚೂರು ವೆಯ್ಟ್ ಮಾಡಿ. ಸೊ ಜೊತೆಗೆ ನಿಮ್ಮ ಪ್ರಯತ್ನಗಳನ್ನ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾ ಹೋಗಿ. ಸೊ ಥ್ಯಾಂಕ್ ಯು ಸೋ ಮಚ್.